ಮ್ಯಾಜಿಕಲ್ ಗುಲಾಬ್ ಜಾಮೂನ್. ಒಂದಿನ ಅವತಾರಂ, ಜೀನಿ ಮತ್ತೆ ಚಂದ್ರಕಾಂತ ಒಂದೇ ಜಾಗದಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂತಿರ್ತಾರೆ. ಹಂಗಂತೇಳಿ ತುಂಬಾ ಆಸೆಯಿಂದ ತಿಂತಾ ಇರ್ತಾನೆ ಪಕ್ಕದಲ್ಲಿರೋ ಜೀನಿ ಸಹ. ನಿಜವಾಗ್ಲು ಅಕ್ಕ, ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ ಹಂಗಂತಾನೆ. ಅದಕ್ಕೆ ಚಂದ್ರಕಾಂತ, ಚೆನ್ನಾಗಿರತ್ ಕಣೋ, ಯಾಕ್ ಚೆನ್ನಾಗಿರಲ್ಲ, ಆದ್ರೆ ನೀವ್ ಮಾಡೋದೇ ಏನು ಚೆನ್ನಾಗಿಲ್ಲ. ನಾವೇನ್ ಮಾಡಿದ್ವಕ್ಕ? ಹೌದಕ್ಕ, ನಾವೇನ್ ಮಾಡಿದ್ವಿ? ಅರೆ, ನೀವೇನೋ ಮಾಡ್ತಾ ಇಲ್ವೋ, ಅದೇ ನನ್ ಕಷ್ಟ. ಯುನಿದನ ನೋಡು, ದೊಡ್ಡ ಕಳ್ಳ, ಆದ್ರೆ ಎಲ್ಲ ಕೆಲ್ಸಕ್ ಬಾರದ ಕೆಲ್ಸ, ಲಾಭ ಬರೋ ಕೆಲ್ಸ ಯಾವ್ದು ಮಾಡಿಲ್ಲ ಹಂಗಂತ ಅವತಾರನ ಬೈತಾ ಇರ್ತಾಳೆ. ಅದನ್ ನೋಡಿ ಜೀನಿ ನಗ್ತಾ ಇರ್ತಾನೆ. ಮತ್ತೆ ಈ ಜೀನಿ ನನ್ ಮಗ, ಎಷ್ಟು ಮ್ಯಾಜಿಕಲ್ ಪವರ್ ಇದ್ರು ಈ ನನ್ ಮಗ ವೇಸ್ಟ್. ಯಾವಾಗ್ಲೂ ಏನಾದ್ರು ಮಾಡೋ ಅಂದ್ರೆ ಅಕ್ಕ ನಿಮ್ ಮತ್ತೆ ಅಂದ್ರೆ ಭಯ ಅಕ್ಕ ಅಂತ ಭಯ ಪಡ್ತಾ ಇರ್ತಾನೆ. ಹಂಗಂತ ಜೀನಿನ ಸಹ ಬೈತಾಳೆ. ಅದನ್ ಕೇಳಿಸ್ಕೊಂಡು ಅವತಾರ ಸಹ ಜೀನಿನ ನೋಡಿ ನಗ್ತಾನೆ. ಅಕ್ಕ, ನನ್ಗೆ ನಿಮ್ ಅತ್ತಿ ಅಮ್ಮ ಅಂದ್ರೆ ಮಾತ್ರ ಭಯ ಅಷ್ಟೇ, ಇಲ್ಲ ಅಂದ್ರೆ ನಿನ್ಗೋಸ್ಕರ ಏನಾದ್ರೂ ಮಾಡ್ತೀನಿ. ಅಯ್ಯೋ ಸುಮ್ನಿರೋ, ಏನೋ ಹೆಲ್ಪ್ ಮಾಡ್ತಾನಂತೆ. ಹೇಳ್ರೋ, ಏನಾದ್ರೂ ದುಡ್ಡು ಸಂಪಾದನೆ ಮಾಡೋ ದಾರಿ ಇದ್ರೆ ಹೇಳಿ, ಬೇಗ ದುಡ್ಡು ಸಂಪಾದನೆ ಮಾಡೋ ಯಾವ್ದಾದ್ರು ದಾರಿ ಇದ್ರೆ ಹೇಳ್ರಿ ಕಣೋ. ಆಗ ಹಿಂಗಲ್ವೋ, ಯಾರಾದ್ರು ಒಂದ್ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಬೋದು. ನಿಜ ಅಕ್ಕ, ನೀನ್ ಹೇಳ್ತಿದ್ರೇನೆ ನನ್ಗೆ ಆಸೆ ಆಗ್ತಿದೆ. ನಿಜವಾಗ್ಲೂ ಹಂಗ್ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ. ಅಕ್ಕ, ಆ ಐಸ್ ಕ್ರೀಮ್ ಗಿಂತ ತಣ್ಣಗಿರುವ ಐಸ್ ಕೋಲಾ ಇನ್ನೂ ಸೂಪರ್ ಆಗಿರತ್ತಕ್ಕ, ಗೊತ್ತಾ? ಹೌದ್ ಕಣು, ಚೆನ್ನಾಗ್ ತಣ್ಣಗಿರೋ ಕೋಲಾ ಅಲ್ಲಿ ಸ್ವಲ್ಪ ಕೋವಾ ಸ್ವಲ್ಪ ಗುಲಾಬ್ ಜಾಮೂನ್ ಹಾಕೊಂಡ್ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರ್. ಬುಜ್ಜಿಕ್ಕಿ ಬುಜ್ಜಿಕ್ಕಿ ಅಕ್ಕ, ಇನ್ಯಾಕಕ್ಕ ಲೇಟು? ನಾಳೆಯಿಂದ ನಾವು ಈ ಬಿಸ್ನೆಸ್ ನೇ ಶುರು ಮಾಡೋಣ. ಇವಾಗ ಬೇರೆ ಬಿಸಿಲು ಕಾಲ ಅಲ್ವಾ, ಜನ ಎಲ್ಲ ಐಸ್ ಕೋಲ ತಗೊಳಕ್ಕೆ ಓಡೋಡಿ ಬರ್ತಾರಕ್ಕ. ಅಮ್ಮ, ಎಷ್ಟ್ ದಿನಕ್ಕೆ ಒಂದ್ ಒಳ್ಳೆ ಐಡಿಯಾ ಕೊಟ್ಟಿದ್ಯೋ. ನಡಿ, ನಾಳೆಯಿಂದ ಐಸ್ ಕೋಲ ಬಿಸ್ನೆಸ್ ಇಟ್ಟಣ. ಅನ್ಕೊಂಡಂಗೆ ಮೂವರು ಸೇರಿ ಐಸ್ ಕೋಲ ಬಿಸ್ನೆಸ್ ನ ಶುರು ಮಾಡ್ತಾರೆ. ಚಂದ್ರಕಾಂತ ಕೋಲಾನ ತುಂಬಾ ಚೆನ್ನಾಗಿ ತಯಾರಿ ಮಾಡ್ತಿದ್ಲು. ಜೀನಿ ಮತ್ತೆ ಅವತಾರ್ ಜನ ಎಲ್ಲಾರನು ಕರಿತಿದ್ರು. ಬನ್ನಿ ಅಯ್ಯ ಬನ್ನಿ, ಒಳ್ಳೆ ನೋರೂರಿಸೋ ಕೋಲಾ, ತಾಜಾ ತಾಜಾ ಕೋಲಾ, ಬನ್ನಿ ಅಯ್ಯ ಬನ್ನಿ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಬಾಯೂರಿಸೋ ಬುಜ್ಜಿಕ್ಕಿ, ಸಿಹಿಯಾದ ಬುಜ್ಜಿಕ್ಕಿ, ಬನ್ನಿ ಬುಜ್ಜಿಕ್ಕಿ ಬನ್ನಿ. ಏನೋ ಹಂಗ್ ಕರಿತಿದ್ಯಾ? ಅವ್ರನ್ನ ಐಸ್ ಕೋಲಾಗೋಸ್ಕರ ಕರಿತಿದ್ಯಾ, ಇಲ್ಲ ನೀನ್ ಬುಜ್ಜಿಕ್ಕಿ ಬುಜ್ಜಿಕ್ಕಿಗೋಸ್ಕರ ಕರಿತಿದ್ಯಾ? ಸರಿಯಾ ಕರಿಯೋ. ಸಾರಿ ಬ್ರೋ, ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ. ಅವರು ದಿನ ಎಲ್ಲ ಕಷ್ಟಪಡಿ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ. ರಾತ್ರಿ ಅವ್ರು ಬಂದಿದ್ ದುಡ್ಡೆಲ್ಲ ಲೆಕ್ಕ ಮಾಡ್ತಿರ್ತಾರೆ. ಅವ್ರು ಅನ್ಕೊಂಡಷ್ಟು ಲಾಭ ಬರ್ದೇ ಇರೋದ್ರಿಂದ ಚಂದ್ರಕಾಂತ ಚಿಂತೆ ಮಾಡ್ತಾ, ಏನೋ ಇದು, ಬೆಳಗಿಂದ ಕಷ್ಟಪಟ್ರೆ ಇಷ್ಟು ಕಡಿಮೆ ಕಾಸು ಬಂದಿದೆ, ಏನಿದು, ಮೊದಲನೇ ದಿನನೇ ಕೋಟೀಶ್ವರಿ ಆಗೋಣ ಅನ್ಕೊಂಡಿದ್ಯಾ ಅಕ್ಕ? ಇಲ್ದಿದ್ರೆ 10 ವರ್ಷ 20 ವರ್ಷ ವೆಯ್ಟ್ ಮಾಡ್ತೀನಿ ಅನ್ಕೊಂಡೇನೋ? ಹೆಂಗಾದ್ರೂ ಬೇಗ ದುಡ್ಡು ಸಂಪಾದನೆ ಮಾಡಿ ಲೈಫ್ ಎಂಜಾಯ್ ಮಾಡ್ಬೇಕು ಹಂಗಂತಂತಾಳೆ. ಅದಕ್ಕೆ ಜೀನಿ, ಹಾಗಾದ್ರೆ ನಾವು ಈ ಕೋಲಾದಲ್ಲಿ ಮಾಮೂಲ್ ಗುಲಾಬ್ ಜಾಮೂನ್ ಅಲ್ಲ, ಮ್ಯಾಜಿಕಲ್ ಗುಲಾಬ್ ಜಾಮೂನ್ ಮಿಕ್ಸ್ ಮಾಡ್ಬೇಕು. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅವತಾರ್ ಮತ್ತೆ ಚಂದ್ರ ಶಾಕ್ ಆಗ್ತಾರೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಏನು ಮ್ಯಾಜಿಕ್ ಗುಲಾಬ್ ಜಾಮೂನ್ ಹಂಗಂತ ಆಶ್ಚರ್ಯದಿಂದ ಕೇಳ್ತಾರೆ. ಆಗ ಜೀನಿ ಆ ಮ್ಯಾಜಿಕ್ ಅವರಿಂದ ಮ್ಯಾಜಿಕಲ್ ಗುಲಾಬ್ ಜಾಮೂನ್ ನ ತೆಗೆದು ಅವರಿಗೆ ತೋರಿಸ್ತಾನೆ. ಇದು ಮ್ಯಾಜಿಕಲ್ ಗುಲಾಬ್ ಜಾಮೂನ್, ಎಷ್ಟು ತಿಂದ್ರು ಖಾಲಿ ಆಗಲ್ಲ, ಒಂದ್ ತಿಂದ್ರೆ ಮತ್ತೊಂದ್ ಬರುತ್ತೆ. ಮತ್ತೆ ಇದೆಷ್ಟು ರುಚಿಯಾಗಿರತ್ತಂದ್ರೆ ಜನ ಒಂದ್ ತಿನ್ಬಿಟ್ಟು ಇದನ್ ನಿಲ್ಸೋದಿಲ್ಲ, ಇನ್ನಾ ಬೇಕು ಇನ್ನಾ ಬೇಕು ಅಂತ ಕೇಳ್ತಾನೆ ಇರ್ತಾರಕ್ಕ. ಅದ್ರಿಂದ ನಾವ್ ಎಷ್ಟು ರೇಟ್ ಹೇಳಿದ್ರೆ ಅಷ್ಟು ದುಡ್ಡು ಕೊಟ್ಟು ತಗೋತಾರಕ್ಕ ಹಂಗಂತ ಹೇಳ್ತಾನೆ. ಅದನ್ ಕೇಳಿಸ್ಕೊಂಡಿ ಚಂದ್ರ ಫುಲ್ ಖುಷಿ ಆಗ್ತಾಳೆ. ಅದಕ್ ಜೀನಿ ಹತ್ರ, ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿಯೋ ಜೀನಿ, ಇದ್ರಿಂದ ನಾವು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದಲ್ವೋ ಹಂಗಂತ ಅನ್ಕೊಂಡು ಫುಲ್ ಖುಷಿ ಆಗ್ಬಿಡ್ತಾಳೆ. ಮಾರನೇ ದಿನ ಎಲ್ಲರೂ ಸೇರಿ ಜನರಿಗೆ ಫ್ರೀ ಆಗಿ ಮ್ಯಾಜಿಕಲ್ ಗುಲಾಬ್ ಜಾಮೂನ್ ಜೊತೆಗೆ ಕೋಲಾ ಕೊಡ್ತಾರೆ. ಅದರಿಂದ ಜನ ಅದನ್ನ ತಗೊಂಡ್ ತಿನ್ನಕ್ ಪ್ರಾರಂಭಿಸ್ತಾರೆ. ಆಮೇಲೆ ಜನ ಎಲ್ಲರೂ ಸೇರಿ ಇನ್ನ ಬೇಕು ಅನ್ನ ಕೇಳ್ತಾ ಇರ್ತಾರೆ. ಅದರಿಂದ ಚಂದ್ರಕಾಂತ ಅವ್ರ ಹತ್ರ ತುಂಬಾ ದುಡ್ಡು ತಗೊಂಡು ಐಸ್ ಕೊಡ ಶುರು ಮಾಡ್ತಾಳೆ. ಅದರಿಂದ ಒಂದಿನಾನೇ ಅವ್ರಿಗೆ ತುಂಬಾ ದುಡ್ಡು ಬರುತ್ತೆ.
ಹಂಗೆ ದಿನ ಚಂದ್ರಕಾಂತ ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ತಿರ್ತಾಳೆ. ಜನ ಆ ಮ್ಯಾಜಿಕಲ್ ಗುಲಾಬ್ ಜಾಮೂನ್ ಗೋಸ್ಕರ ಓಡೋಡಿ ಬಂದು ತಿಂತಿದ್ರು. ಚಂದ್ರಕಾಂತ ಎಷ್ಟು ರೇಟ್ ಹೇಳಿದ್ರು ಸಹ ತಗೊಂಡ್ ತಿಂತಿದ್ರು. ಅದಕ್ಕೆ ಚಂದ್ರಕಾಂತ ಒಂದಿನ ಎಲ್ಲಾರನು ನಿಲ್ಸಿ ಹೀಗ್ ಹೇಳ್ತಾಳೆ, ನೋಡಿ ಇವತ್ತಿಗೆ ಇದೊಂದೇ ಲಾಸ್ಟ್ ಗುಲಾಬ್ ಜಾಮೂನ್, ಯಾರಿಗ್ ಬೇಕೋ ಅವರು ಕಳನ್ನ ಕೂಗಿ ತಗೋಬೇಕು. ಹಂಗಂತಂತಾಳೆ. ಅದಕ್ಕೆ ಪಕ್ಕದಲ್ಲಿರುವ ಅವತಾರ, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಏನಕ್ಕ ಹಂಗಂತಿದ್ಯಾ, ನಮ್ಮ ಹತ್ರ ತುಂಬಾ ಇದೆ ಅಲ್ವಾ, ಇವತ್ತಿಗಿದೊಂದೇ ಅಂತಾರ, ಯಾಕೆ ಹೇಳ್ತಿದ್ಯಾ? ಲೋ ಬುಜ್ಜಿಕ್ಕಿ ಸ್ವಲ್ಪ ನೀನ್ ಸುಮ್ನೆ ಇರೋ. ಲೋ ಇವತ್ತಿಗಿದೆ ಲಾಸ್ಟ್ ಪೀಸ್ ಅಂತ ಹೇಳಿದ್ರೆ ಜನ ಎಷ್ಟು ದುಡ್ಡಾದ್ರೂ ಕೂಗಿ ಈ ಜಾಮೂನ್ನ ತಗೋಬಿಡ್ತಾ ಇರ್ತಾನೋ, ಅದರಿಂದ ನಮ್ಗೆ ತುಂಬಾ ದುಡ್ಡು ಬರುತ್ತೋ. ಹಂಗಂತಂತಾಳೆ. ಅದಕ್ಕೆ ಅವತಾರ, ಓ ಅಕ್ಕ ಮಸ್ತಿದೆ ನೀನ್ ಪ್ಲಾನು ಹಂಗಂತಾನೆ. ಆಮೇಲೆ ಚಂದ್ರಕಾಂತ ಆಟ ಶುರು ಮಾಡ್ತಾಳೆ, ನಮ್ಮ ಕೊನೆಯ ಗುಲಾಬ್ ಜಾಮೂನ್ ಇಂದ ತಯಾರಿ ಮಾಡಿದ ಕೋಲಾ ಆಟ ಶುರು ಮಾಡೋಣ. ಸರ್ಕಾರ ಬೆಟ್ 1,000 ರೂಪಾಯಿ. ಹಂಗಂತಂತಾಳೆ. ಅದಕ್ಕೆ ಅಲ್ಲೇ ಇರುವ ಇನ್ನೊಂದು ವ್ಯಕ್ತಿ, 2,000, 3,000, 5,000 ಹಂಗಂತ ಹೇಳ್ತಾ ಹೋಗ್ತಾರೆ. ಅದೇ ಸಮಯಕ್ಕೆ ಆ ಕಡೆಯಿಂದ ಸೂರ್ಯಕಾಂತ ಹೋಗ್ತಿರ್ತಾಳೆ. ಅಲ್ಲಿ ನಡೀತಿರುವ ಕಾರ್ಯಕ್ರಮ ನೋಡಿ, ಏನು ಜನ ಇಷ್ಟು ಸೀರಿಯಸ್ ಆಗಿ ಆಟ ಆಡ್ತಿದ್ದಾರೆ, ಏನಿದು, ಇದೇನು ನನ್ ಸೊಸೆ ಇಲ್ಲಿದ್ದಾಳೆ, ಐಸ್ ಕೋಲಾ ಹಿಡ್ಕೊಂಡು ಅಲ್ಯಾಕ್ ನಿಂತಿದ್ದಾಳೆ, ಮತ್ತೆ ಏನೋ ಬಿತ್ರಿ ಕೆಲ್ಸ ಮಾಡ್ತಾಳನ್ಸುತ್ತೆ, ಏನೋ ತಿಳ್ಕೋಬೇಕು. ಹಂಗಂತ ಯೋಚನೆ ಮಾಡಿ ಮ್ಯಾಜಿಕ್ ಪವರ್ ಇಂದ ನಡೆದಿದ್ದ ವಿಷಯ ತಿಳ್ಕೊತಾಳೆ. ಸೂರ್ಯಕಾಂತಂ ಬರೋದ್ ನೋಡಿ ಜೀನಿ ಅವನ್ ಲ್ಯಾಂಪ್ ಒಳಗಡೆ ಹೋಗ್ಬಿಡ್ತಾನೆ. ಎಲ್ಲಾ ತಿಳಿದ ಸೂರ್ಯಕಾಂತ ಮನ್ಸಲ್ಲಿ, ಏನು ಜನರಿಗೆ ಮ್ಯಾಜಿಕಲ್ ಗುಲಾಬ್ ಜಾಮೂನ್ ತಿನ್ಸಿ ಅವ್ರಿಗೆ ಮೋಸ ಮಾಡ್ತೀರಾ, ಅದು ಅಲ್ದೆ ಅವ್ರ ಹತ್ರ ದುಡ್ಡು ತಗೋತೀರಾ, ಹೇಳ್ತೀನಿ ನಿಮ್ ಕತೆ. ಹಂಗಂತ ಅವಳ್ ಮನ್ಸಲ್ಲಿ ಅನ್ಕೊಂಡು ಅವಳ ಮ್ಯಾಜಿಕ್ ಪವರ್ನ ಉಪಯೋಗಿಸಿ ಚಂದ್ರಕಾಂತ ಮತ್ತೆ ಅವತಾರ್ ಒಂದು 2 ಗುಲಾಬ್ ಜಾಮೂನ್ ತರ ತಯಾರಿ ಮಾಡಿ ಜನರಿಗೆ ಗುಲಾಬ್ ಜಾಮೂನ್ ತರ ಕಾಣಿಸೋ ತರ ಮಾಡ್ತಾಳೆ. ಅದನ್ನ ನೋಡಿ ಜನ ಅವ್ರನ್ನ ತಿನ್ನಕ್ಕೆ ಅವ್ರ ಮುಂದೆ ಹೋಗ್ತಿರ್ತಾರೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ ಅಕ್ಕೋ, ಇವರು ನಮ್ಮನ್ ತಿನ್ನಕ್ ಬರ್ತಿದ್ದಾರೆ, ಬಾರೆ ಹೊಡೋಗಣ ಹಂಗಂತಂತಾನೆ. ಆಮೇಲೆ ಏನು ಮಾಡಕ್ಕಾಗ್ದೆ ಇಬ್ರು ಭಯದಿಂದ ಅಲ್ಲಿಂದ ಓಡ್ತಿರ್ತಾರೆ. ಮಾಡಕ್ಕೇನು ಇಲ್ದೆ ಚಂದ್ರಕಾಂತ, ಅದೇ ಸಮಯಕ್ಕೆ ಅಲ್ಲಿ ಸೂರ್ಯಕಾಂತ ಬರ್ತಾಳೆ. ಆಗ ಸೂರ್ಯಕಾಂತ ಅಲ್ಲಿಗೆ ಬಂದು ಮ್ಯಾಜಿಕ್ ಇಂದ ಅವಳಿಬ್ರು ಬದಲಾಯಿಸ್ತಾಳೆ. ಜನರನ್ನ ಮೋಸ ಮಾಡಿದ್ದಕ್ಕೆ ಅವತಾರನ ಚಂದ್ರಕಾಂತನ ಚೆನ್ನಾಗ್ ಬೈತಾಳೆ. ಅವ್ರ ಹತ್ರ ಇನ್ನೊಂದ್ಸಲ ಜನರ ಹತ್ರ ಮ್ಯಾಜಿಕಲ್ ಗುಲಾಬ್ ಜಾಮೂನ್ ಅದು ಇದು ಅಂತ ಏನಾದ್ರು ನಕರ ಮಾಡಿದ್ರೆ ಮತ್ತೆ ನಿಮ್ಗೆ ಗುಲಾಬ್ ಜಾಮೂನ್ ಆಕಾರ ಕೊಟ್ಬಿಡ್ತೀನಿ. ಅದರಿಂದ ಮಾಡಕ್ಕೇನು ಇಲ್ದೇ ಚಂದ್ರಕಾಂತ ಅವತಾರ ಪ್ಲಾನ್ ಫ್ಲಾಪ್ ಆಗಿದ್ದಕ್ಕೆ ಅಳ್ತಾ ಕೂತ್ಕೋತಾರೆ.